ನಮಸ್ಕಾರ. ಈ ಸಂಚಿಕೆನ ಈ ವಿಷಯನ ತಿಳ್ಕೊಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ಕೀಪ್ ವಾಚಿಂಗ್. ಫಿಲಂ ತರ ಮಾಡಿದ್ರೆ ಕೆಲಸ ಅಂದ್ರೆ ಸಿಕ್ಕಿಲ್ಲ ಇಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲ ದೇವಸ್ಥಾನ ಇಲ್ಲ, ಅದು ಅದು ವೀರಭದ್ರ ಸ್ವಾಮಿ ದೇವಸ್ಥಾನ. ಅದರಲ್ಲಿ ಮುಕ್ಕೋಡ ಈ ಕೂಡ ಬೆಳ್ಳಿ ಮುಕ್ಕೋಡ ಎಲ್ಲ ಇದೆ. ಅದ್ರಲ್ಲಿ ಸ್ವಲ್ಪ ಹಾವು ಇದೆ, ಅದ್ರ ಒಳಗಡೆ ಹೋಗ್ಬಿಡಲ್ಲ ಅಲ್ಲಿ. ಅದೇನು ಹೇಳೋಕ್ಕಾಗಲ್ಲ ಸರ್, ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಎಲ್ಲೋ ಅಂತ ಬಚ್ಚಿಟ್ಟವ್ರೆ. ಗೋಪುರಗಳ ಬಿಚ್ಚಿ ಮೇಲೆ ಅಕ್ಕ ಕಟ್ಟಿ ಕೆಳಗಡೆ ಇಳಿದು ಆ ಲಿಂಗನ ಬಗ್ದು ಮೇಲಿಟ್ಟು ಕೆಳಗಡೆ ನಿಧಿ ಸೋಸ್ಕೊಂಡು ಹೋಗಿದ್ದಾರೆ. ಅವರು ಇನ್ನೆಷ್ಟು ಪದ್ಧತಿ ಇದೆ ಗೋಪುರ ಬಿಚ್ಚಿಬಿಟ್ಟು ಮೇಲ್ಗಡೆ. ದಾರಿ ಹೆದ್ದಾರಿಯ ನಡುವೆ ನಿಂತ ಕತೆ ಇನ್ನೇನು, ನಿಗೂಢ ರಹಸ್ಯ. ಭವ್ಯ ಪರಂಪರೆಯನ್ನ ಹೊತ್ತ ಭೂಮಿ ನಮ್ಮ ಭಾರತ. ಸಾಹಿತ್ಯ ಶಿಲ್ಪ ಕಲೆಗಳ ತವರೂರು ನಮ್ಮ ಕರ್ನಾಟಕ. ಇತಿಹಾಸ ಪುರಾಣ ಪ್ರಸಿದ್ಧ ಆಲಯಗಳನ್ನು ಹೊಂದಿರುವ ಪುಣ್ಯಭೂಮಿ ನಮ್ಮ ಕರುನಾಡು. ನಮ್ಮ ಮಣ್ಣಿನಲ್ಲಿ ಕೋಟ್ಯಾನು ಕೋಟಿ ದೇವರುಗಳಿಗೆ ನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ. ಆದರೆ ಆ ದೇವರುಗಳ ವಿಗ್ರಹಗಳ ಮೌಲ್ಯ ನಮಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಒಳ್ಳೆ ಬೆಲೆ ತಾನೆ. ಒಳ್ಳೆ ಬೆಲೆ. ಗಂಗಾ, ಕದಂಬ, ಚಾಲುಕ್ಯ, ಹೊಯ್ಸಳರು ನಮ್ಮ ನಾಡಿನಾದ್ಯಂತ ಸಾವಿರಾರು ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಅದರಲ್ಲಿರುವ ವಿಗ್ರಹಗಳಿಗೆ, ಕೆತ್ತನೆಗಳಿಗೆ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಚಿನ್ನಕ್ಕಿಂತ ಹೆಚ್ಚಿನ ಮೌಲ್ಯವಿದೆ. ಹಳೆ ವಿಗ್ರಹ ಕೋಟ್ಯಾಂತರ ರೂಪಾಯಿ, ಇವಕ್ಕೂ ಅಷ್ಟೇ ಬೆಲೆ ಕಟ್ಟಕ್ ಆಗೋದಿಲ್ಲ. ಅಷ್ಟಿದೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಆದ್ರೂ ಕಾಸು ಕೊಟ್ಟರು ಮಾಡ್ಬಿಡ್ತಾರೆ. ಆದರೆ ಆ ವ್ಯಾಲ್ಯೂ ನಮಗ್ ಗೊತ್ತಿದ್ಯಾ? ಸ್ವಾಮಿ ಎಂತೆಂತದೋ ಮಾಡ್ತಾರೆ ಇವೆಲ್ಲ, ಅಂದ್ರೆ ಹೊರಗಡೆ ಕಳ್ಸಕ್ ಆಗಲ್ಲ. ಈಗ ಆ ವಿಗ್ರಹಗಳು ಕಳ್ತನವಾಗೋಗ್ಬಿಟ್ರೆ ಎಷ್ಟು ಸಿಂಪಲ್ ಆಗಿ ಕಳೆದೋಗಿದೆ, ಸ್ಮಗಲ್ ಆಗಿ ಯಾವುದೇ ದೇಶದ ಮ್ಯೂಸಿಯಂ ಅಲ್ಲಿದೆ ಅಂತ ಕೈ ಕಟ್ಕೊಂಡು ಕೂತಿರ್ತೀವಿ. ಮುಂದಿನ ಜನರೇಷನ್ಗೆ ಬರೀ ಫೋಟೋ ತೋರಿಸಿ ಕತೆ ಹೇಳಬೇಕಾಗುತ್ತೆ. ಒಂದು ನಿಮಿಷ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ. ವಿವರ ಯಾವ್ರೂರು ಪಕ್ಕದಲ್ಲಿ ಮಂದಿಯವ್ರ ಇದೆ, ವೀರಭದ್ರ ಸ್ವಾಮಿ. ಯಾವ್ರೂರು ಒಂದೇ. ಆಯ್ತು, ಎಲ್ಲರಿಗೂ ಗೈಡ್ ಮಾಡಿ ತೋರಿಸ್ತೇನೆ. ಇವತ್ತು ಈ ದೇವಸ್ಥಾನದ ಒಳಗೆ ಆಗಿರೋ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸದ ಪ್ರತೀಕಗಳ ರಾಬರಿ ಬಗ್ಗೆ ಬನ್ನಿ ನೋಡೋಣ. ಇಟ್ಟಿದ್ರೆ ತಗೋತೀರಾ? ಅಯ್ಯೋ ಏನ, ನಮ್ಮ ಜೇಬಲ್ಲಿ ಇಟ್ಟಿದ್ರೆ ಸರ್? ಏನು ಜೇಬಲ್ಲಿ? ಅಯ್ಯೋ ಇಟ್ಕೊಳ್ಳಿ, ಕೂತ್ಕಿತ್ತು ಬಿಡ್ರಿ. ಆಮೇಲೆ ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಈಗ ಆ ಕಡೆ ಜೀರ್ಣೋದ್ಧಾರ ಆಗ್ತಿರೋದ ಆ ಕಡೆ. ಹಾಂ, ಆ ಕಡೆ ಎರಡು ಗೋಪುರ ಬಿಚ್ಚಬೇಕು. ಅವು ಡಿಪಾರ್ಟ್ಮೆಂಟ್ ಯಾವಾಗ ಮಾಡ್ತಾರೆ ಅದು ಗೊತ್ತಿಲ್ಲ ಸರ್. ಟೋಟಲ್ ಎಷ್ಟು ಖಾಲಿ ಇರೋ ಮಂಟಪ ಒಳಗಡೆ? ಏನು ಸರ್ ಟೋಟಲ್ ಖಾಲಿ ಇರ್ತಲ್ಲ, ಒಂದು ಮೂರ್ನಾಲ್ಕು ಖಾಲಿ ಇದೆ. ನಾವು ನೋಡ್ದಂಗೆ ಇನ್ನೂ ಜಾಸ್ತಿ ಇತ್ತಲ್ಲ. ಇಲ್ಲ, ಒಂದು ಎರಡು ಮೂರು ಐದು ಏನೋ ಇದೆ. ಐದು ಐದು ಖಾಲಿ ಖಾಲಿ ಹೆಂಗೆ ಇದೆ? ಹಾಂ, ಯಾರು ಎತ್ಕೊಂಡು ಹೋಗಿದ್ರೆ ಮನೇಲಿ ಅಂತಿಲ್ಲಲ್ಲ, ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಒಳ್ಳೆ ಬೆಲೆ ತಾನೆ? ಹಾಂ, ಒಳ್ಳೆ ಬೆಲೆ ಅಂದರೆ ಹೊರಗಡೆ ರಾಷ್ಟ್ರ ಕಳ್ಸೋಕ್ಕಾಗಲ್ಲ. ಯಾರಾದ್ರೂ ಕಿಕ್ಕರಿಂದ ಕಳ್ಸಿದಾರ ಅಂತಲ್ಲ, ಅಮೆರಿಕಕ್ಕೆ, ನ್ಯೂಯಾರ್ಕಲ್ಲಿ ಇದೆಯಂತಲ್ಲ. ಅದು ಅದೇನು ಅಂದರೆ ಕೋಟ್ಯಾಂತರ ರೂಪಾಯಿ ಅಂತ ಬೆಲೆ ಅದಕ್ಕೆ? ಹೌದು ಸರ್, ಹಳೆ ವಿಗ್ರಹ ಕೋಟ್ಯಾಂತರ ರೂಪಾಯಿ, ಇವಕ್ಕೂ ಅಷ್ಟೇ. ಹಾಂ,
ಬೆಲೆ ಕಟ್ಟಕ್ ಆಗೋದಿಲ್ಲ ಅಷ್ಟಿದೆ. ಬೆಲೆ ಕಟ್ಟೋದಕ್ ಆಗಲ್ಲ, ಆದ್ರೂ ಕಾಸ್ ಕೊಟ್ಟರು ಮಾಡ್ಬಿಡ್ತಾ ಕಳ್ಸ್ಕೊಂಡು. ಹೌದು, ಅದು ಹೆಂಗ್ ತಗೊಂಡ್ ಹೋಗ್ತಾರೆ, ಎಲ್ಲಿ ಮಾರ್ತಾರೆ ಅಂದ್ರೆ ಆಶ್ಚರ್ಯ. ಎಲ್ಲ ಒಂದ್ ದೊಡ್ಡ ಗ್ಯಾಂಗ್ ಇರುತ್ತೆ, ಅದಕ್ಕೆ ಕಳ್ತನ ಮಾಡೋದು ಗ್ಯಾಂಗ್ ಇರುತ್ತೆ ಎಲ್ಲ ಎಕ್ಸ್ಪರ್ಟ್ಗಳು. ಸ್ವಾಮಿ ಎಂತೆಂತ ಮಾಡ್ತಾರೆ ಇವೆಲ್ಲ ಅಂದ್ರೆ ಹೊರಗಡೆ ಕಳ್ಸಕ್ ಆಗಲ್ಲ. ಈಗ ಅಷ್ಟು ಸುಲಭ ಅಲ್ಲ ಸರ್. ಮತ್ತೆ ಹೆಂಗ್ ಹೊತ್ಕೊಂಡೋದ್ರು? ಇಲ್ಲ, ಇದು ಅಲ್ಲ, 11 ಕಿಕ್ಕೆರಿಲಿ. ಕಿಕ್ಕೆರಿಲಿ 11 ವಿಗ್ರಹ ಇಲ್ಲ, ಅದೇ ಬ್ರಹ್ಮೇಶ್ವರ ಟೆಂಪಲ್ ಅಲ್ಲಿ. ಮತ್ತೆ ಕಾಸಿದೆ ಹೆಂಗ್ ಇತ್ಕೊಂಡು ಹೋಗ್ತಾರೆ? ಮನೇಲಿ ಅಂತ ಇತ್ಕೊಂಡು ಪೂಜೆ ಮಾಡೋದು ಯಾರು ಇಲ್ಲ. ಅವರು ಕಷ್ಟ ಆಗಲ್ವಾ ಅಕಸ್ಮಾತ್ ಇಲ್ಲ ಕಳ್ಳರು ಬಂದ್ರು? ಇನ್ನು ವಿಗ್ರಹಗಳಿದೆ, ಕೋಟ್ಯಾಂತರ ಬೆಲೆ ಬಾಳುತ್ತೆ. ಇದು ಬಂದ್ರೆ ಬಾಳ್ತದೆ, ಏನ್ ಮಾಡ್ತಾರೆ? ನಮಗೆ ಸಿಗಿ ಕೊಟ್ರಿ, ಕೊಡ್ಬೇಕಲ್ಲ. ಯಾವ್ದು ಡಿಪಾರ್ಟ್ಮೆಂಟ್ ಯಾರಿಗೂ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. 380 ದೇವಸ್ಥಾನ ಇದೆ ಸರ್ ಕರ್ನಾಟಕದಲ್ಲಿ, ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂಥ 380 ದೇವಸ್ಥಾನಕ್ಕೂ ಏನೂ ಕೊಟ್ಟಿಲ್ಲ. ಕರೆಂಟ್ ಇಲ್ಲದೆ ಕರೆಂಟ್ ಇದೆ ಅಂದ್ರೆ ಟೈಮ್ ಪ್ರಕಾರ. ಪೂಜೆ ಯಾವಾಗ ನಡೆಯುತ್ತೆ? ಇದು ಡೈಲಿ ಬೆಳಿಗ್ಗೆ ಬಂದು ಅರ್ಚಕರು ಮಾಡ್ಕೊ ಹೋಗ್ತಾರೆ. ಯಾರು ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಬೇಕು ಅಂದ್ರೆ ಫೋನ್ ಮಾಡಿದ್ರೆ ಬರ್ತಾರೆ, ಪೂಜೆ ಮಾಡಿಕೊಡ್ತಾರೆ ಅಷ್ಟೇ. ಸಿಸಿಟಿವಿ ಹಾಕಿಲ್ಲ ಇಷ್ಟು ಅತ್ಯದ್ಭುತವಾದ ದೇವಸ್ಥಾನ ಇದು. ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕಟ್ಟಕ್ಕೆ ಆಗದಿರೋ ದೇವಸ್ಥಾನ. ಹೌದು, ಆಕರ್ಷಕ್ಕೆ ಬೇರೆ ಪ್ರಯತ್ನ ಜನಗಳು ಪ್ರವಾಸಿಗರು ಆಕರ್ಷಿಸ್ತಾರೆ. ಪರ್ಮಿಷನ್ ಬೇಕಲ್ವಾ? ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇದು ಡಿಪಾರ್ಟ್ಮೆಂಟ್ ಇದು ಸೇಫ್ಟಿ ಮಾಡಲೇಬೇಕಲ್ವಾ? ಮಾಡಬೇಕು, ಮಾಡಿಲ್ಲ ಅದನ್ನ ನೋಡಿ. ನಮ್ಮ ಸಾಹೇಬ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡಿ ಕನ್ಸಲ್ಟ್ ಮಾಡಿದ್ರೆ ಸಾಕು. ನೀವು ಒಂದು ಮಾತು ಹೇಳ್ಬೇಕಲ್ವಾ? ನಾವು ಹೇಳಿದ್ರೆ ನಮ್ಮ ಮಾತು ಕೇಳ್ತಾರ ಸರ್? ನಿಮ್ಗೆ ಸೌಕರ್ಯ ಅಂತ ಹೇಳ್ಬೇಕಲ್ವ ನೋಡಿ. ಕುಡಿಯೋ ಪಾಪ ನೀವು ಎಲ್ಲಿಂದ ನಿರ್ತಾ ಊರೊಳಗೆ ಹೋಗಿ ನೀರು ತರಬೇಕು, ಊಟ ತಗೋಬತ್ತೀವಿ. 30 ಕಿಲೋಮೀಟರ್ ಆಗುತ್ತೆ ನಾನು ಅಪ್ ಆ್ಯಂಡ್ ಡೌನು, 60 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಬರ್ತೀನಿ. ಮೊದಲೆಲ್ಲ 8,000 ರೂಪಾಯಿ ಡೈಲಿ. ಯಾರು ಬರ್ತಾರೆ ರಾತ್ರಿ? ಬೇರೆ ನೈಟ್ ಇರ್ತಾರೆ. ಮಹೇಶ್ ಅಂತ ಇಲ್ಲ ಇಲ್ಲ ಇತ್ತು, ಇಲ್ಲ ಇಲ್ಲ ಇಲ್ಲ, ಹಿಂದಿನಿಂದ ನೈಟ್ ಇತ್ತು. ಈ ಕೆಲವು ವರ್ಷಗಳಿಂದ ನೈಟ್ ಇರ್ಲಿಲ್ಲ. ಈಗ ಒಂದ್ ಕೆಲವು ದಿವಸಗಳಿಂದ ಇವರು ಹುಡುಗನ ಒಬ್ಬ ನೈಟ್ ಹೊತ್ತು ಹಾಕೊಂಡಿದ್ದಾರೆ, ಇಲ್ಲಿ ಬಂದು ಮಾಡ್ಕೊಳ್ತಾನೆ ಬೆಳಿಗ್ಗೆ ಅಂತ ಹೋಗ್ತಾರೆ. ದೇವಸ್ಥಾನಕ್ಕೆ ಏನೋ ಪೆಸರೆ ಇದು ಬದ್ಧತೆ ಅಂತ ಏನಿಲ್ಲ ಸರ್, ಸೆಕ್ಯೂರಿಟಿ ಅಂತ ಬದ್ಧತೆ ಇಲ್ಲ. ಈಗ ನೀವು ಹೊಸಗೊಳ್ಳಲ್ಲಿ ಹೋಗಿದ್ದೀರಲ್ಲ ಸರ್, ಇದಕ್ಕಿಂತ ಒಳ್ಳೆ ದೇವಸ್ಥಾನ ಅದು. ಹೊಸಗೊಳ್ಳಲು ಇಷ್ಟು ಚಾರಿಕಲ್ಲಿ ಇಲ್ಲ, ಅಲ್ಲೂ ಇಲ್ಲ. ಸಿಟಿ ಸೇರ್ಕೊಂತು ಅಲ್ಲೇನಾಗಲಿ ಅಂದ್ರೆ ಇಲ್ಲಿ ಸಿಟಿ ಕ್ಯಾಮ್ರಾ ಇಲ್ಲ ಅಲ್ಲಿ. ಈಗ ನೋಡಿ ನೋಡ್ತಿರಲ್ವಾ, ನಾಲ್ಕು ಗಂಟೆಗೆ ಹೋಗ್ತಾರೆ. ಇಲ್ಲಿ ಯಾರು ಬರ್ತಾರೆ ಏನ್ ಎತ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಕಳ್ಳರುಗಳು ಬಂದಾಗ ಅದನ್ನ ನೋಡ್ಕೊಂಡು ಬರ್ತಾರೆ. ಅವ್ರೆಲ್ಲ ತಯಾರಿ, ಕಲ್ಲು ಹೆಂಗ್ ಬಿಚ್ಚಬೇಕು, ಏನ್ ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ಗೋಪುರಗಳ ಬಿಚ್ಚಿ ಮೇಲಿಂದ ಅಂಗ ಕಟ್ಟಿ ಕೆಳಗಡೆ ಇಳಿದು ಆ ಲಿಂಗನ ಬಗದು ಮೇಲಿಟ್ಟು ಕೆಳಗಡೆ ನಿಧಿ ಸೋಸ್ಕೊಂಡು ಹೋಗಿದ್ದಾರೆ. ಲೆಕ್ಕ ಅವರು ಇನ್ನೆಷ್ಟು ಬದ್ಧತೆ ಇದೆ ಅಂತ. ಗೋಪುರ ಬಿಚ್ಚಿಬಿಟ್ಟು ಮೇಲ್ಗಡೆ ಡಿಪಾರ್ಟ್ಮೆಂಟು ಬಿಚ್ಚಿದ್ರು, ಬಿಚ್ಚಿ ಕಲ್ಲ ಜೋಡಿಸ್ತಾ ಇದ್ರು. ಆ ಟೈಮಿನ ಮೇಲೆ ಗೇಟ್ ಬಾಗಿಲು ಹಾಕಿದ್ರು, ಬೀಗನ ಮೇಲಿಂದ ಹತ್ತಿಳಿದಿದ್ದು. ಇದು ಫಿಲಂ ತರ ಮಾಡಿದ್ರೆ ಕೆಲಸ ಅಂದ್ರೆ ಈ ಕಡೆ ಪಾಪ ಈ ಕಳ್ಳರುಗಳು ಅದನ್ನ ತೆಗೆದು ಲಿಂಗ ಕಿತ್ತು ಮೇಲ್ಗಡೆ ಇಟ್ಟು ಕೆಳಗಡೆ ಎಲ್ಲ ಬಗ್ದು ನೋಡಿದ್ರೆ ಅವ್ರಿಗೆ ಏನು ಸಿಕ್ಕಿಲ್ಲ. ಇಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲೊಂದು ದೇವಸ್ಥಾನ ಇಲ್ಲ ಅದು, ಅದು ವೀರಭದ್ರ ಸ್ವಾಮಿ ದೇವಸ್ಥಾನ. ಅದರಲ್ಲಿ ಮುಕ್ಕೋಡ ಈ ಕೂಡ ಬೆಳ್ಳಿ ಮುಕ್ಕೋಡ ಎಲ್ಲ ಇದೆ, ಅದ್ರ ಸ್ವಲ್ಪ ಹಾವಿದೆ, ಅದ್ರ ಒಳಗಡೆ ಹೋಗ್ಬಿಡಲ್ಲ. ಅಲ್ಲಿ ಅಲ್ಲಿ ಭಕ್ತರು ಇದೆ ಸರ್, ಅದು ಕೂಡ ಮುಜರಿ ಇಲಾಖೆ ಸೇರ್ಕೊಂಡಿದೆ. ಇದು ಮುಜರಿ ಇಲಾಖೆ ಸೇರಿದೆ, ಮುಜರಿ ಇಲಾಖೆ ಸೇರಿದ್ರೆ ಅದಕ್ಕೇನು ಬದ್ಧತೆ ಇಲ್ಲ. ಅದು ಮಾಮೂಲಿ ದೇವಸ್ಥಾನ ಮಾವೇನ ಮೇಲ್ಗಡೆ ಗೋಪುರ ಬಿಚ್ಚಿದಾಗ ಕೆಳಗಡೆ ಅಕ್ಕ ಕಟ್ಟಿ ಕೆಳಗಡೆ ಬಿಚ್ಚಿ ಬಿಡ್ತಾರೆ ಬೇಕಾದ್ರೆ. ಅಂತ ಜನ ಇದಾರೆ ಭಯಂಕರ ಮನುಷ್ಯನಿಗೆ ಈಗೆಲ್ಲ ಯೋಚನೆ ಮಾಡ್ತಾರಲ್ಲ, ಅವ್ರ ಆಲೋಚನೆಗಳಿಗೆ ಏನು ಹೇಳ್ಬೇಕು ಅಂತ ಹೇಳಕ್ಕಾಗಲ್ಲ. ಆ ತರ ಮೈಂಡ್ ಯೋಚನೆ ಮಾಡ್ತಾರೆ ಕೆಳಗಡೆ ಇಳಿದು. ಈಗ ಶಿವಲಿಂಗ ಕೆಳಗಡೆ ನೋಡಿದಾರ? ಅಲ್ಲಿ ತೆಗೆದಿದ್ದಾರೆ ಲಂಗ, ಈಗ ಆ ಕಡೆ ಅಲ್ಲ ಲಾಸ್ಟ್ ಲಿಂಗ ನೋಡಿದ್ರ ನೀವು ಲಿಂಗ ತೆಗೆದು ಕೆಳಗಡೆ ಇಟ್ಟು ಕೆಳಗಡೆ ರೋಜ್ ನೋಡಿದ್ದಾರೆ ಏನು ಸಿಕ್ಕಿಲ್ಲ. ಶಿವಲಿಂಗ ತೆಗೆದು ಅಷ್ಟು ದೊಡ್ಡ ಶಿವಲಿಂಗ ತೆಗೆದು ಪಾನ್ಪಟ್ಟಲ್ಲ ಎತ್ತಿದ್ದಾರೆ ಅವರು ಎಲ್ಲ ಏನ್ ನಿಧಿಗೋಸ್ಕರ ಸರ್? ಇದು ನಿಧಿ ಅಂದ್ರೆ ಜಾಸ್ತಿ ಇರೋದು ಹಂಪೆಲಿ, ಹಂಪೆಲಿ ಈಗಲೂ ಸಂಶೋಧನೆ ಮಾಡಿದಾಗ ಎಷ್ಟು ಚಿನ್ನಗಳು ಸಿಗ್ತಾ ಇದೆ ಅಲ್ಲಿ. ಅದಕ್ಕೆ ಪರ್ಮಿಷನ್ ಕೊಡಲ್ಲ. ಯೋಚನೆ
ಇತಿಹಾಸನ ಮತ್ತೆ ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ. ಆರ್ಕಿಟೆಕ್ಚರ್, ಟೆಕ್ನಾಲಜಿ, ಮಾಡರ್ನ್ ಕನ್ಸ್ಟ್ರಕ್ಷನ್ ಪ್ಲಾನ್ ಏನೇ ಬಂದ್ರೂ ನಮ್ಮ ಇತಿಹಾಸದ ದೇವಾಲಯಗಳ ವಿಗ್ರಹಗಳ ಸಮಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಕರ್ತವ್ಯ ಏನು ಅಂದ್ರೆ, ಇರೋ ಪ್ರತೀಕಗಳನ್ನ ವಿಗ್ರಹಗಳನ್ನ ಉಳಿಸ್ಕೋಬೇಕು. ಅದು ಬೇರೆ ಎಲ್ಲೋ ಹೋಗೋದಕ್ ಮುಂಚೆ ಜಾಗರೂಕರಾಗಬೇಕು. ನಮ್ಮ ಪ್ರತಿಯೊಂದು ವಿಗ್ರಹಗಳು ಒಂದೊಂದು ಕೊಯಿನೂರ್ ವಜ್ರಗಳಿದ್ದಂತೆ. ಅದನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋದು ನಮ್ಮ ಧರ್ಮ. ಧರ್ಮೋ ರಕ್ಷತಿ ರಕ್ಷಿತ. ಕಟ್ಟಿರುವಂತ ಪಂಚಲಿಂಗೇಶ್ವರ ದೇವಸ್ಥಾನ ಒಂದೇ ಜಾಗದಲ್ಲಿ ಐದು ಶಿವಲಿಂಗಗಳು ಅಂದ್ರೆ ಪಂಚಲಿಂಗೇಶ್ವರ ದೇವಸ್ಥಾನ ಹೊಂದಿದ್ದೀವಿ. ಇಲ್ಲಿನ ರಹಸ್ಯವೇನು, ವಿಶೇಷ ಏನು? ನಮ್ಮ ಜೊತೆ ಇದ್ರೆ ಸರ್ವಸ್ತೆ. ನಿಮ್ಮ ಹೆಸರು? ರಂಗಪ್ಪ ಅಂತ ಸರ್. ರಂಗಪ್ಪ ಅವರು ಎಷ್ಟು ವರ್ಷದಿಂದ ಇಲ್ಲಿಗೆ? 900 ವರ್ಷ. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು 5 ವರ್ಷ ಆಯ್ತು ಸರ್. ಎಸ್, ಹೇಳಿ ಇದರ ಇತಿಹಾಸ ಹೇಳಿ. 900 ವರ್ಷ ಆಗಿದೆ. 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಆದಂತಹ ದೇವಸ್ಥಾನ. ಹೊಯ್ಸಳರು ಅಂದ್ರೆ ಅಮರ ಶಿಲ್ಪಿ ಜಗಣಾಚಾರ್ಯ ವಂಶಸ್ಥರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು 400-500 ದೇವಸ್ಥಾನಗಳು ಅವ್ರು ಮಾಡಿರ್ತಕ್ಕಂಥವು. ಅದರಲ್ಲಿ ಮುಖ್ಯವಾದಂಥವು ಹಳೇಬೀಡು, ಬೇಲೂರು, ಸೋಮನಾಥಪುರ, ಹೊಸವಳಲು, ನಾಗಮಂಗಲ, ಅರಸೀಕೆರೆ, ಬಸರಾಳು, ದೊಡ್ಡಗದವಳ್ಳಿ, ಬೆಳವಾಡಿ, ಅಮೃತಾಪುರ, ಬಳ್ಳಿಗಾವೆ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಹಂಪೆ, ಕಿಕ್ಕೇರಿ, ಗೋವಿನಹಳ್ಳಿ, ಸಿಂದಗಟ್ಟ, ಆಲೂರು, ನರಸಮಂಗಲ, ಯಳಂದೂರು, ಗುಡ್ಲಪೇಟೆ, ಈ ರೀತಿ ಅನೇಕವಾದ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಅದರಲ್ಲೂ ನೀವು ತಲಕಾಡು ನೋಡಿರ್ಬೋದು, ಪಂಚಲಿಂಗ ಅಂತ ಒಂದೊಂದು ಮೈಲಿಗೆ ಒಂದಿದೆ. ಇಲ್ಲಿ ಒಂದ್ರ ಪಕ್ಕ ಒಂದಿದೆ. ಇಲ್ಲಿ ಏನು ವಿಶೇಷ ಅಂದರೆ, ಐದು ಒಂದ್ರ ಪಕ್ಕ ಒಂದು, ಐದಕ್ಕೂ ಐದು ನಂದಿ, ಐದು ಚಾಮುಂಡೇಶ್ವರಿ ವಿಗ್ರಹ, ಐದು ಗಣಪತಿ ಇರತಕ್ಕಂಥ ವಿಶೇಷವಾದ ದೇವಸ್ಥಾನ. ಒಳಭಾಗದಲ್ಲಿ ಶಿವನ ಸ್ವರೂಪ, ಹೊರಭಾಗದಲ್ಲಿ ವಿಷ್ಣು ಸ್ವರೂಪ, ಎರಡೂ ಸೇರಿಸಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಅಂದರೆ ಹೊರಭಾಗದಲ್ಲಿ ರಾಮಾಯಣ, ಭಾಗವತ, ಮಹಾಭಾರತ ಸ್ಟೋರಿ ಇಲ್ಲ, ವಿಷ್ಣು ಅವತಾರಗಳನ್ನು ತೋರಿಸಿದರೆ. ಒಳಭಾಗದಲ್ಲಿ ಶಿವನ ಸ್ವರೂಪ ತೋರಿಸಿದರೆ. ಶಿವನಿಗೆ ನಂದೀಶ್ವರ, ಭೃಂಗೀಶ್ವರ ಅಂತ ದ್ವಾರಪಾಲಕರು, ವಿಷ್ಣುಗೆ ಜಯ ವಿಜಯರು. ಇಲ್ಲಿ ಮೇನ್ ಶಿಲ್ಪಿ ಹೆಸರು ಮಲ್ಲಿತಮ್ಮ ರುವಾರಿ ಅಂತ ಅವನ ಹೆಸರಿದೆ ನೋಡಿ. ನೋಡಿ ದೇವಸ್ಥಾನದ ಶಿಲ್ಪಿ ಹೆಸರಲ್ವ, ಮೇನ್ ಶಿಲ್ಪಿ ಅವನೇ ಮಲ್ಲಿತಮ್ಮ. ಹಳೇಬೀಡು, ಬೇಲೂರಿನಲ್ಲಿ ಅವನ ಹೆಸರಿದೆ ಎಲ್ಲ ಕಡೆನು. ವಿಷ್ಣು ಅವತಾರ ತೋರಿಸಿದರೆ, ವಿಷ್ಣುವು ದಶಾವತಾರದ ತೀರದ ಮೇಲೆ ಅವನು ಎಲ್ಲ ಅವತಾರಗಳನ್ನ ಎತ್ತಿರತಕ್ಕಂಥದ್ದ ವಿಗ್ರಹಗಳ ಮೇಲೆ ತೋರಿಸಿದ್ದಾರೆ. ಬನ್ನಿ, ಕೇಶವ, ಹರ, ಮತ್ತೆ ವಾಮನ ನೋಡಿ, ಕನ್ನಡ ಹಳೆಗನ್ನಡ ವಾಮನ. ತ್ರಿವಿಕ್ರಮ ಅಲ್ಲಿ, ತ್ರಿವಿಕ್ರಮ ಇದ್ದಾನೆ. ಹಳಗರ್ಡ, ಮಧುಸೂದನ, ಮಧುಸೂದನ ತರ್ಪಣ ಸುಂದರಿ ಇರುವಂತ ಕನ್ನಡಿ ಹಿಡ್ಕೊಂಡು ಶೃಂಗಾರ ಮಾಡ್ಕೊಡ್ತಾರೆ ನೋಡಿ. ಅದು ಹಳೇಬೀಡು ಬೇಲೂರಲ್ಲಿ ದೊಡ್ಡದಾಗಿ ತೋರಿಸಿದರೆ, ಇಲ್ಲಿ ಚಿಕ್ಕದಾಗಿದೆ. ಸೋ ಇಲ್ಲಿ ಕನ್ನಡಿನ ತಗೊಂಡು ಶೃಂಗಾರ ಮಾಡ್ಕೊತಾರೆ. ಶೃಂಗಾರ ಟಿವಿ ಓಲೆನ ಸರಿ ಮಾಡ್ಕೊಂತಾದ್ರೆ ಚೆನ್ನಾಗಿ ಕಾಣ್ತಿದೆ ಅಂತ. ಒಂದು ಕಲ್ಲು ಅಂದ್ರೆ ಕನ್ನಡಿ ಇದೆ, ಇದು ಬೇಕಾದ್ರೆ ಈಗ ಮೊಬೈಲ್ ಅಲ್ಲಿ ಸೆಲ್ಫಿ ತರಬೇಕು. ಅದು ಹಳೇಬೀಡು ಬೇಲೂರ ದೊಡ್ಡದಾಗಿ ತೋರಿಸಿದ್ದಾರೆ. ಮತ್ತೆ ನೋಡಿ ಇಲ್ಲಿ ನೋಡಿ, ವಿಷ್ಣು, ಶ್ರೀ ವಿಷ್ಣು, ಇಲ್ಲಿ ವಿಷ್ಣು. ಗೋವಿಂದ, ಗೋವಿಂದ, ಮಾಧವ, ಮಾಧವ ಇಲ್ಲಿದ್ದಾನೆ. ಶಾಂತಲಾದೇವಿ ಅವರಿಗೆ ಗಿಳಿ ವಿಷಯವನ್ನ ಹಿಂದೆ ತಿಳಿಸ್ತಾ ಇತ್ತಂತೆ.
ಏನಾದರೂ ಒಂದು ಒಳ್ಳೇದು ಕೆಟ್ಟದ್ದು ಗಿಳಿ ಅವ್ರಿಗೆ ತಿಳಿಸ್ತಾ ಇತ್ತು ಶಾಂತಲಾ ಅಂದರೆ. ಈ ಶಾಂತಲಾದೇವಿ ನಮ್ಮ ಕೆ ಆರ್ ಪೇಟೆ ತಾಲೂಕಿನವರಂದೆ. ಇಲ್ಲಿ ವೈಕುಂಠ ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಕೂತಿರೋದು. ಒಂದೊಂದು ಮೂರ್ತಿಗಳಿಗೂ ಒಂದೊಂದು ಗೋಪುರವನ್ನು ಮಾಡಿದ್ದಾರೆ ನೋಡಿ. ಒಂದೊಂದು ಮೂರ್ತಿಗೆ ಒಂದೊಂದು ಗೋಪುರ ಇಲ್ಲಿ ಆದಿಶೇಷನ ಕೆಳಗಡೆ. ಹಾಂ, ಅವನು ಆದಿಶೇಷನ ಮೇಲೆ ಕೂತಿರ್ತಕ್ಕಂಥದ್ದು ನೋಡಿ. ವೈಕುಂಠ ಶ್ರೀಮನ್ನಾರಾಯಣ ರಾಮ ಸೀತೆ ನೋಡಿ. ಇಂದ್ರನ ಐರಾವತದ ಮೇಲೆ ಹೋಗ್ತಾ ಇರೋದು ಇಂದ್ರ ಅಂಡ್ ಸಚಿದೇವಿ. ಇಂದ್ರ ಹೋಗ್ತಾ ಇರೋದು ಐರಾವತ ಮೇಲೆ ಇಲ್ಲಿ ಹೋಗ್ತಾ ಇರೋದು. ಇಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥದ್ದು ಆಂಜನೇಯ ರಾಮ ಸೀತೆಯನ್ನ ಕೂರಿಸ್ಕೊಂಡು ಹೆಗಲ ಮೇಲೆ ಕೂರಿಸ್ಕೊಂಡಿರೋದು ಇಲ್ಲಿ ಹೇಳ್ತೀನಿ ಮುಂದೆ. ಬಟ್ ಇಲ್ಲಿ ಏನಾದರೂ ಇತ್ತು ಅಂದರೆ ವಿಗ್ರಹ ಇದ್ದು 1948 ಈಚೆಗೆ ನಮ್ಮ ಕೇಂದ್ರ ಸರ್ಕಾರ ವಶ ಆಗಿರೋದು. ಅದಕ್ಕೆ ಮೊದಲು ಇದು ವಶವಾಗಿರಲಿಲ್ಲ. ಯಾರು ವಶ ಪಡಿಸ್ಕೊಂಡಿರೋದು? ಯಾರು? ನಮ್ಮ ಕೇಂದ್ರ ಸರ್ಕಾರ ASI ಆರ್ಕಿಯಾಲಜಿಕಲ್ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಒಳಪಟ್ಟವೆ. ಅದಕ್ಕೆ ಹಿಂದೆ ಇವು ಯಾರಿಗೂ ಸೇರಿರಲಿಲ್ಲ. ಆ ಟೈಮ್ ಎಷ್ಟೋ ವಿಗ್ರಹಗಳು ಹೋಗಿದ್ರು. ಇದು ಒಂದೇ ತವಲ್ಲ, ಎಲ್ಲ ಕಡೆ ಇಲ್ಲಿ ಬಲೀಂದ್ರ ಚಕ್ರವರ್ತಿ ವಾಮನಿಗೆ ದಾನವನ್ನು ಕೊಡ್ತಾರೆ. ಹಿಂದೆ ಏನಿದೆ ಏನಿತ್ತು ಇಲ್ಲಿ ನೋಡಿ, ಎಲ್ಲ ವಿಗ್ರಹಗಳು ಭಿನ್ನವಾಗಿದೆ. ಬಲೀಂದ್ರ ಚಕ್ರವರ್ತಿ ವಾಮನಿಗೆ ದಾನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಅವನು ಪಾದ ಇಟ್ಟಿರೋದು. ಪಾದ ಇಟ್ಟರದು ಯಾವ್ದ್ರದ್ದು? ಬಲೀಂದ್ರ ಚಕ್ರವರ್ತಿ ಪಾತಾಳಕ್ಕೊಂದು ಆಕಾಶಕ್ಕೊಂದು ಪಾದ ಇಡ್ತಾನೆ ನೋಡಿ. ಂಥದ್ದು ಅತಿ ವಿಜೃಂಭಣೆಯಿಂದ ಉನ್ನತ ಸ್ಥಾನದಲ್ಲಿರಬೇಕಾದ ಗೋವಿಂದನ ಹಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನ. ಆದರೆ ಕಳ್ಳಕಾಕರ ದೇಶದ್ರೋಹಿಗಳ ಕೈವಾಡದಿಂದ ಇವತ್ತು ಉಳಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿದೆ. ಇಲ್ಲಿವರೆಗೂ ಒಂದು ಕಥೆಯಾದರೆ ಈಗ ತೋರಿಸುವ ವಿಷಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಔಟ್ಲುಕ್ ಅಲ್ಲಿ ಪಂಚಲಿಂಗೇಶ್ವರ ಅದ್ಭುತ ಕಲಾಕೃತಿಗಳೊಂದಿಗೆ ಕಾಣಿಸುತ್ತೆ. ಅದೇ ಗ್ರಾಮದ ಸುಮಾರು 1,500 ವರ್ಷಗಳ ಇತಿಹಾಸವುಳ್ಳ ಮತ್ತೊಂದು ದೇವಸ್ಥಾನ ಅವನತಿಯ ಅಂಚಿನಲ್ಲಿದೆ. ಮಳೆ ಬಂದ್ರೆ ಬಿದ್ದೋಗುತ್ತೇನೋ ಅನ್ನೋ ಭಯ ಮೋಸ್ಟ್ಲಿ ಒಳಗಿರುವ ವೇಣುಗೋಪಾಲ ಸ್ವಾಮಿಗೂ ಬಂದಿರುತ್ತೆ ಅನ್ಸುತ್ತೆ. ಇದು ಎಲ್ಲ ಸ್ವಲ್ಪ ಶೀತಲವಾಗಿದೆ, ಆಗ್ಲೇ ಇನ್ನೇನ್ ಕೆಲವೇ ದಿನಗಳಲ್ಲಿ ಬಿದ್ದೋಗೋ ಚಾನ್ಸಸ್. ಮಳೆ ಬಂತು ಅಂದ್ರೆ ಇಷ್ಟಗಳ ಮಾತ್ರ ಉಳಿದಿದೆ ಅಷ್ಟೇ. ಈ 4 ಕಡೆಯಿಂದ ಎಲ್ಲ ಫುಲ್ಲು ನೀರು ಸೋರುತ್ತೆ ಹೊರಗಡೆಗೆಲ್ಲ. ಅವು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದೆ. ಹಂಗಾಗಿ ಎಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ. ಯಾವ್ದು ಕೂಡ ಇದು ಬಾಕ್ಸ್ ಇಲ್ಲ. ಇಲ್ಲೂ ಕೂಡ ಒಂದು ತಾವರೆಗೂ ಥರ ಒಂದು ಇದು ಕೊಟ್ಟಿದ್ದಾರೆ. ಅದೇ ಹೊಸಳಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದನ್ನ ಆ ಥರ. ಪಾಪ, ವೇಣುಗೋಪಾಲನಿಗೆ ಪೂಜೆಯಾದರೂ ಆವಾಗಾವಾಗ ನಡೀತಿದೆ. ಆದರೆ ಮತ್ತೊಂದು ದೇವಸ್ಥಾನ ಇದೇ ಊರಿನ ಮತ್ತೊಂದು ದಿಕ್ಕಲ್ಲಿದೆ. ವಿ ಆರ್ ರಿಯಲಿ ಸಾರಿ, ಆ ದೇವರು ಯಾವುದು ಅಂತ ನಮಗೂ ಗೊತ್ತಾಗ್ಲಿಲ್ಲ. ಆದರೆ ಇಲ್ಲಿ ಎಣ್ಣೆಯನ್ನ ತೆಗೆದು ಪಂಚಲಿಂಗೇಶ್ವರನ ಆಲಯಕ್ಕೆ ಕಳಿಸ್ತಾ ಇದ್ರಂತೆ. ದೇವಸ್ಥಾನ ಕಟ್ಟಿದಾಗ ಇಲ್ಲಿ ಎಣ್ಣೆ ತೆಗೆಯೋಕ್ಕೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿ ಇದರಲ್ಲಿ ಎಣ್ಣೆಯನ್ನು ಆಡಿಸಿ ಎಣ್ಣೆ ತೆಗೆದು ತೊಗೊಂಡಾಗ ಅದಕ್ಕೆ ಅಭಿಷೇಕ ಮಾಡಿದ್ರಂತೆ ಅಂತ ಒಂದು ಇತಿಹಾಸ ನಮ್ಮ ಪೂರ್ವಜರುಗಳು ಹೇಳೋರು. ಇದಕ್ಕೆ ಚಿಕ್ಕಮಗಾಲಿಗೆ ಒಂದು 50-60 ವರ್ಷದಿಂದ ಪೂಜೆ ಗೀಜೆ ಏನು ನಡೆಯಲ್ಲ. ಹಂಗೆ ಇದೆ, ಒಳಗಡೆ ಒಂದು ಒಳಕಲ್ಲಿತ್ತು, ಅದ್ರ ಮುಂದ್ಗಡೆ ದೊಡ್ಡದು ಒಳಕಲ್ಲಿತ್ತು, ಆದರೆ ಇವಾಗ ಅದಿಲ್ಲ, ಎಲ್ಲ ಮಣ್ಣೊಳಗಡೆ ಮುಚ್ಚೋಗಿರಂಗಿದೆ. ಅದರೊಳಗಡೆ ಸ್ವಲ್ಪ ವಿಗ್ರಹಗಳು ಇರ್ಬೋದು ಅಷ್ಟೇ, ಸಣ್ಣ ಸಣ್ಣ ವಿಗ್ರಹಗಳು ಇದ್ದಾವೆ. ಇದೇ ರೀತಿ ನಿಮ್ಮ ಹಳ್ಳಿಲೂ ನಿಮ್ಮ ತಾಲೂಕಲ್ಲೂ ನಶಿಸಿ ಹೋಗಿರೋ ಅದೆಷ್ಟೋ ದೇವಸ್ಥಾನಗಳಿರಬಹುದು. ಅದರ ಇತಿಹಾಸ ಪುರಾಣಗಳು ನಮಗೆ ನಿಮಗೆ ಗೊತ್ತಿರೋದಿಲ್ಲ. ಒಂಚೂರು ಅದನ್ನ ಕೆದಕಿ ನೋಡಿ, ನಿಮ್ಮ ಊರಿನ ಬಗ್ಗೆ ಹೆಮ್ಮೆ ಪಡೋದಕ್ಕೆ ಮತ್ತೊಂದು ರೀಸನ್ ಸಿಗುತ್ತೆ. ಮತ್ತೆ ನಾಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಭೇಟಿ ಆಗ್ತೀವಿ. ನಮಸ್ಕಾರ.